Welcome, my dear students. In the last class, we have learned about MTM to IoT. Let us see example of usage of MTM and IIoT. Okay? Yes, here the example is given. Example of M2M usage are coordinated movement of tools, robots, drones, refinery operations, and sequential control at each stage during manufacture. So, ಇಲ್ಲಿ MTM ಯೂಸೇಜ್ ಏರಸ್ ಎಲ್ಲ ಇಲ್ಲಿ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇದೆಲ್ಲ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಕೋಆರ್ಡಿನೇಟ್ ಟೂಲ್ಸ್ ಮೂವ್ ಆಗ್ತಿರುವ ಟೂಲ್ಸ್ ನ ಕೋಆರ್ಡಿನೇಷನ್ ಮತ್ತೆ ರೋಬೋಟ್ಸ್ ಆಗಿರ್ಬೋದು ಡ್ರೋನ್ಸ್ ಆಗಿರ್ಬೋದು ನಾವು ನೋಡ್ತಾ ಇದ್ವಿ ಇವತ್ತು ಡ್ರೋನ್ಸ್ ಎಲ್ಲ ಲೇಟೆಸ್ಟ್ ಫ್ಯಾಷನ್ ರಿಫೈನರಿ ಆಪರೇಷನ್ಸ್ ಏನೇ ಒಂದು ರಿಫೈನ್ ಮಾಡೋದು ಪೆಟ್ರೋಲ್ ರಿಫೈನರಿ ಅಂಥದ್ದು ಆಯಿಲ್ ರಿಫೈನರಿ ಗೋಲ್ಡ್ ರಿಫೈನರಿ ಇಂಥದ್ದೆಲ್ಲ ಮಾಡ್ತಾ ಇರ್ತಾರಲ್ವಾ ಅಂಥದ್ರಲ್ಲಿನೂ ಈ ಮೆಷಿನ್ ಟು ಮೆಷಿನ್ ಯೂಸ್ ಮಾಡ್ತಾರೆ ಆ್ಯಂಡ್ ಸೀಕ್ವೆನ್ಷಿಯಲಿ ಕಂಟ್ರೋಲ್ ಆಫ್ ಆಟ್ ಈಚ್ ಸ್ಟೇಜ್ ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಸೀಕ್ವೆನ್ಷಿಯಲ್ ಕಂಟ್ರೋಲ್ ಮಾಡೋದನ್ನು ಈ ಮೆಷಿನ್ ಟು ಮೆಷಿನ್ ಯೂಸ್ ಮಾಡಿ ಮಾಡ್ತಾರೆ ಓಕೆ ದೀಸ್ ಇನ್ಕ್ಲೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫುಡ್ ಪ್ಯಾಕೆಟ್ಸ್ ಅಸೆಂಬ್ಲಿ ಇನ್ ಅಸೆಂಬ್ಲಿ ಲೈನ್ಸ್ ಟ್ರ್ಯಾಕಿಂಗ್ ಆಫ್ ಫೇಲ್ಯೂರ್ಸ್ ಅಲಾಂಗ್ ದ ರೈಲ್ವೆ ಟ್ರ್ಯಾಕ್ಸ್ ಎಟ್ಸೆಟ್ರಾ ಸೊ ಇದೆಲ್ಲ ಯಾವುದು ಇನ್ಕ್ಲೂಡ್ ಉಂಟು ಅಂತ ಹೇಳ್ತಾ ಇದ್ದಾರೆ ಫುಡ್ ಪ್ಯಾಕೆಟ್ನ ಪ್ಯಾಕ್ ಮಾಡೋದು ಅಸೆಂಬ್ಲಿ ಇನ್ ಅಸೆಂಬ್ಲಿ ಲೈನ್ಸ್ ಆ ಫುಡ್ ಪ್ಯಾಕೆಟ್ನೆಲ್ಲ ಅಸೆಂಬಲ್ ಮಾಡೋದು ಲೈನ್ನಲ್ಲಿ ಲೈನ್ ಆಗಿ ಅಸೆಂಬಲ್ ಮಾಡೋದು ಟ್ರ್ಯಾಕಿಂಗ್ ಆಫ್ ಫೇಲ್ಯೂರ್ಸ್ ಅಲಾಂಗ್ ದ ರೈಲ್ವೆ ಟ್ರ್ಯಾಕ್ಸ್ ಯಾವುದೆಲ್ಲ ಟ್ರ್ಯಾಕ್ ಫೇಲ್ಯೂರ್ ಆಯಿತು ಅನ್ನೋದನ್ನು ಮೆಷಿನ್ ಟು ಮೆಷಿನ್ ನಾವು ಯೂಸ್ ಮಾಡಿ ಐಡೆಂಟಿಫೈ ಮಾಡ್ಬೋದು ಓಕೆ ನೆಕ್ಸ್ಟ್ IIoT ಫೈಂಡ್ಸ್ ಅಪ್ಲಿಕೇಶನ್ ಇನ್ ದ ಫೀಲ್ಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಟ್ ಮಲ್ಟಿಪಲ್ ಲೊಕೇಶನ್ ಸೊ ಇಲ್ಲಿ IIoTನ ನಾವು ಮೆಷಿನ್ ಟು ಮೆಷಿನ್ IIoT ಅಂತ ಹೇಳ್ತಾ ಇದ್ದೀವಿ ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತಾ ಇದ್ದೀವಿ ಇದನ್ನು ಯೂಸ್ ಮಾಡಿ ನಮ್ಗೆ ಏನೆಲ್ಲ ಉಂಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತೀವಿ ನಾವು ಪ್ರೊಡಕ್ಷನ್ ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ಏನೇ ಒಂದು ಪ್ರಾಡಕ್ಟ್ಸ್ ಮಲ್ಟಿಪಲ್ ಲೊಕೇಶನ್ನಲ್ಲಿ ಹೇಗೆ ಆಗ್ತಾ ಉಂಟು ಅನ್ನೋದನ್ನು ನಾವು ನೋಡ್ಬೋದು ಅದೇ ರೀತಿಯಲ್ಲಿ ರೈಲ್ವೇಸ್ನಲ್ಲಿ ಯೂಸ್ ಮಾಡ್ತೀವಿ ಇದನ್ನು ಮೈನಿಂಗ್ನಲ್ಲಿ ಯೂಸ್ ಮಾಡ್ತೀವಿ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಯೂಸ್ ಮಾಡ್ತೀವಿ ಆಯಿಲ್ ಆ್ಯಂಡ್ ಗ್ಯಾಸ್ನಲ್ಲಿ ಯೂಸ್ ಮಾಡ್ತೀವಿ ಯುಟಿಲಿಟೀಸ್ನಲ್ಲಿ ಯೂಸ್ ಮಾಡ್ತೀವಿ ಟ್ರಾನ್ಸ್ಪೋರ್ಟ್ನಲ್ಲಿ ಲಾಜಿಸ್ಟಿಕ್ಸ್ ಆ್ಯಂಡ್ ಹೆಲ್ತ್ ಕೇರ್ ಸರ್ವಿಸಸ್ ಅಲಾಂಗ್ ವಿತ್ ಯೂಸೇಜ್ ಆಫ್ ಇಂಟರ್ನೆಟ್ ಇದೆಲ್ಲ ಫೀಲ್ಡ್ನಲ್ಲಿನೂ ನಾವು IIoT ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತೀವಿ ಈ ಎಲ್ಲದಕ್ಕೂ ನಮ್ಗೇನು ಬೇಕು ಇಂಟರ್ನೆಟ್ ಕಂಪಲ್ಸರಿ ಬೇಕು ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಯೂಸೇಜ್ ಆಫ್ ಸಾಫ್ಟ್ವೇರ್ ಫಾರ್ ಅನಾಲಿಟಿಕ್ಸ್ ಇದನ್ನು ಮಾಡಬೇಕಾಗಿದ್ರೆ ಕಂಪಲ್ಸರಿ ಕೆಲವು ಸಾಫ್ಟ್ವೇರ್ ಬೇಕು ಅನಾಲಿಟಿಕ್ ಅನಲೈಸ್ ಮಾಡಲಿಕ್ಕೆ ಸಾಫ್ಟ್ವೇರ್ ಬೇಕು ಮೆಷಿನ್ ಲರ್ನಿಂಗ್ ಆ್ಯಂಡ್ ನಾಲೆಡ್ಜ್ ಡಿಸ್ಕವರಿ ಇನ್ ದಿಸ್ ಏರಿಯಾ ಮೆಷಿನ್ ಲರ್ನಿಂಗ್ ಬಗ್ಗೆನೂ ಮತ್ತೆ ಈ ಏರಿಯಾ ಬಗ್ಗೆನೂ ನಮಗೆ ಒಂದು ಸ್ವಲ್ಪ ಐಡಿಯಾ ಬೇಕು ಓಕೆ ನೆಕ್ಸ್ಟ್ ಇಯರ್ ಎಕ್ಸಾಂಪಲ್ಸ್ ಆಫ್ IoT ಲೆಟ್ ಅಸ್ ಸಿ ದಿಸ್ ಇಸ್ ಅ 5 marks ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಓಕೆ ಪ್ಲೀಸ್ ಮೇಕ್ ಎ ನೋಟ್ ಇಲ್ಲಿ ಒಂದು ಬರುತ್ತೆ ಇದು 5 marks ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಎಕ್ಸಾಂಪಲ್ಸ್ ಆಫ್ IoT ಯೂಸೇಜ್ ಆರ್ ವೇರಿಯಬಲ್ ಡಿವೈಸಸ್ ಸಚ್ ಆಸ್ ವಾಚಸ್ ಫಿಟ್ನೆಸ್ ಟ್ರ್ಯಾಕರ್ಸ್ ಸ್ಲೀಪ್ ಮಾನಿಟರ್ಸ್ ಅಂಡ್ ಹಾರ್ಟ್ ಮಾನಿಟರ್ಸ್ ಎಟ್ಸೆಟ್ರಾ ಇಲ್ಲಿ IoT ಯೂಸೇಜ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ ನಿಮ್ಮ ವೇರಿಯಬಲ್ ಡಿವೈಸಸ್ ಯಾವುದೆಲ್ಲ ಅಂತ ಹೇಳ್ತಾ ಇದ್ದಾರೆ ವೇರಿಯಬಲ್ ಡಿವೈಸಸ್ ವಾಚ್ ಆಗಿರ್ಬೋದು ಫಿಟ್ನೆಸ್ ಟ್ರ್ಯಾಕರ್ಸ್ ಆಗಿರ್ಬೋದು ಸ್ಲೀಪ್ ಮಾನಿಟರ್ಸ್ ಆಗಿರ್ಬೋದು ಹಾರ್ಟ್ ಮಾನಿಟರ್ಸ್ ಆಗಿರ್ಬೋದು ಓಕೆ ಈಗ ನಾವು ಹೊಸತ್ತಾಗಿ BP ಮಾನಿಟರ್ಸ್ ಅಂತದೆಲ್ಲ ನಾವು ನೋಡ್ತಾ ಇದ್ದೀವಿ ಇದೆಲ್ಲ ಫಿಟ್ನೆಸ್ ಬ್ಯಾಂಡ್ನಲ್ಲೇ ಬಂದುಬಿಡುತ್ತೆ ಫಿಟ್ನೆಸ್ ಟ್ರ್ಯಾಕರ್ನಲ್ಲೇ ಬಂದುಬಿಡುತ್ತೆ ಓಕೆ ಅದೇ ರೀತಿಯಲ್ಲಿ ಫಿಟ್ಬಿಟ್ ಅಂತ ಹೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಫಿಟ್ಬಿಟ್ ಅಲ್ಟ್ರಾ ಫಿಟ್ನೆಸ್ ಟ್ರ್ಯಾಕರ್ ಸೊ ನಿಮ್ಮ ಟ್ರ್ಯಾಕ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಗರ್ಮಿನ್ ಆ್ಯಂಡ್ ಅದರ್ ಕಂಪನೀಸ್ ಮ್ಯಾನುಫ್ಯಾಕ್ಚರ್ ಮೆನಿ ಸಚ್ ಡಿವೈಸಸ್ ಗರ್ಮಿನ್ ಮತ್ತು ಬೇರೆ ಬೇರೆ ಕಂಪನಿಗಳು ಇಂಥ ಎಲ್ಲ ಫಿಟ್ನೆಸ್ ಟ್ರ್ಯಾಕರ್ಗಳನ್ನು ಡೆವಲಪ್ ಮಾಡಿದ್ದಾರೆ ಓಕೆ ಮೈಕ್ರೋಸಾಫ್ಟ್ ಬ್ಯಾಂಡ್ ಮೈಟ್ ಸೂನ್ ಬಿ ಡಿಸ್ಕಂಟಿನ್ಯೂಡ್ ಸೊ ಮೈಕ್ರೋಸಾಫ್ಟ್ ಅವರು ಒಂದು ಡೆವಲಪ್ ಮಾಡಿದ್ದಾರೆ ಅದು ಬ್ಯಾನ್ ಆಗುವ ಸಾಧ್ಯತೆ ಉಂಟು ಅಂತ ಹೇಳ್ತಾ ಇದ್ದಾರೆ ಶೌಮಿ ಆ್ಯಂಡ್ ಅದರ್ ಮ್ಯಾನುಫ್ಯಾಕ್ಚರ್ ಮೇಕ್ ಟ್ರ್ಯಾಕಿಂಗ್ ಬ್ಯಾನ್ಸ್ ಸೊ ರೆಡ್ಮಿ ಅಂತ ನಾವು ಹೇಳ್ತಾ ಇದ್ವಿಲ್ವಾ ಶೌಮಿ ಕಂಪನಿ ಆ್ಯಂಡ್ ಅದರ್ ಮ್ಯಾನುಫ್ಯಾಕ್ಚರರ್ಸ್ ಮೇಕ್ ಟ್ರ್ಯಾಕಿಂಗ್ ಬ್ಯಾನ್ಸ್ ಇಂಥದೆಲ್ಲ ಟ್ರ್ಯಾಕಿಂಗ್ ಬ್ಯಾನ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ ಓಕೆ ಎ ಫಿಟ್ನೆಸ್ ಟ್ರ್ಯಾಕರ್ಸ್ ವೇರಿಯಬಲ್ ಬ್ಯಾಂಡ್ ಆಸ್ ದ ಫಾಲೋಯಿಂಗ್ ಫಂಕ್ಷನ್ ವಾಟ್ ಎವರ್ ದ ಫಿಟ್ನೆಸ್ ಟ್ರ್ಯಾಕರ್ ಯು ಆರ್ ಯೂಸಿಂಗ್ ಆಸ್ ಅ ವೇರಿಯಬಲ್ ಬ್ಯಾಂಡ್ ಆಸ್ ಅ ಸರ್ಟನ್ ಫಂಕ್ಷನ್ಸ್ ಟ್ರ್ಯಾಕ್ ಸ್ಟೆಪ್ಸ್ ಡಿಸ್ಟೆನ್ಸ್ ಕ್ಯಾಲರೀಸ್ ಬರ್ನ್ ಆ್ಯಂಡ್ ಆಕ್ಟಿವ್ ಮಿನಿಟ್ಸ್ ಸೊ ಏನೆಲ್ಲ ಬೆನಿಫಿಟ್ ಉಂಟು ಟ್ರ್ಯಾಕ್ ಸ್ಟೆಪ್ಸ್ ಎಷ್ಟು ಸ್ಟೆಪ್ ಟ್ರ್ಯಾಕ್ ಮಾಡಿದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ರೆ ಎಷ್ಟು ಕ್ಯಾಲರಿ ಬರ್ನ್ ಆಯಿತು ಎಷ್ಟು ಆಕ್ಟಿವ್ ಮಿನಿಟ್ನಲ್ಲಿ ನೀವು ವರ್ಕ್ ಮಾಡಿದ್ರೆ ಅನ್ನೋದನ್ನು ಗೊತ್ತಾಗುತ್ತೆ ಸಿ ಸ್ಯಾಕ್ಸ್ ಆ್ಯಂಡ್ ಟೈಮ್ ವಿತ್ ಎ ಬ್ರೈಟ್ OLED ಟ್ಯಾಬ್ ಡಿಸ್ಪ್ಲೇ ಸೊ ಇದರಲ್ಲಿ ಸಿ ಸ್ಯಾಕ್ಸ್ ಆ್ಯಂಡ್ ಟೈಮ್
ఇది యాక్చువల్లీ స్క్రీన్స్ అంతా. సి స్కాట్స్ అండ్ టైమ్ విత్ ఎ బ్రైట్ ఓఎల్ఈడి ట్యాప్ డిస్ప్లే. ಸೊ ಆ ಫಿಟ್ನೆಸ್ ಬ್ಯಾಂಡ್ ನಾವು ಟಚ್ ಮಾಡಿದ ಕೂಡಲೇ ನಮಗೆ ಟೈಮ್ ಮತ್ತು ಈ ಎಲ್ಲ ಇನ್ಫಾರ್ಮೇಷನ್ ಸ್ಕ್ಯಾಟ್ಸ್ ಮೀನ್ಸ್ ದೋಸ್ ಇನ್ಫಾರ್ಮೇಷನ್ ವಿಲ್ ಬಿ ಡಿಸ್ಪ್ಲೇಡ್ ವಿತ್ ದ ಬ್ರೈಟ್ ಓಎಲ್ಇಡಿ. ಓಕೆ, ಬ್ರೈಟ್ ಓಎಲ್ಇಡಿ ಡಿಸ್ಪ್ಲೇ ನಮಗೆ ಕಾಣುತ್ತೆ. ಆಟೋಮೆಟಿಕಲಿ ಟ್ರ್ಯಾಕ್ ಹೌ ಲಾಂಗ್ ಆ್ಯಂಡ್ ಹೌ ವೆಲ್ ಯು ಸ್ಲೀಪ್ ಆ್ಯಂಡ್ ಸೆಟ್ ಯರ್ ಸೈಲೆಂಟ್ ವೈಬ್ರೇಟಿಂಗ್. ಆಟೋಮೆಟಿಕಲಿ ಈ ಫಿಟ್ನೆಸ್ ಬ್ಯಾಂಡ್ ಅಂಥದ್ದೆಲ್ಲ ಯೂಸ್ ಮಾಡಿದ್ದಕ್ಕೆ ಏನಾಗುತ್ತೆ, ನೀವು ಎಷ್ಟು ಸ್ಲೀಪ್ ಮಾಡಿದ್ದೀರಾ, ಹೇಗೆ ಸ್ಲಿಪ್ ಮಾಡಿದ್ರಾ, ನೀವು ಲಾಂಗ್ ಸ್ಲಿಪ್ ಮಾಡಿದ್ರೆ ಎಬ್ಬೇಳಿಸುತ್ತೆ, ಲಾಂಗ್ ಸ್ಲಿಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೂ ಸ್ಲಿಪ್ ಮಾಡಿದ್ದೆ ಹೇಳಿ ಸೈಲೆಂಟ್ ಮೋಡ್ನಲ್ಲಿ ಸೆಟ್ ಆಗಿಬಿಡುತ್ತೆ. ಓಕೆ, ಪರ್ಸನಲೈಸ್ ವಿತ್ ಇಂಟರ್ಚೇಂಜಬಲ್ ಮೆಟಲ್ ಲೆದರ್ ಆ್ಯಂಡ್ ಕ್ಲಾಸಿಕ್ ಬ್ಯಾಂಡ್ಸ್. ಸೊ ಈ ಫಿಟ್ನೆಸ್ ಟ್ರ್ಯಾಕರ್ನ ನಾವು ಯಾವುದರಲ್ಲಿ ಯೂಸ್ ಮಾಡ್ತಾ ಇದ್ವಿ, ಇಂಟರ್ಚೇಂಜಬಲ್ ಮೆಟಲ್, ಮೆಟಲ್ ರೂಪದಲ್ಲಿನೂ ನಾವು ಯೂಸ್ ಮಾಡ್ಬೋದು, ಲೆದರ್ ಬೆಲ್ಟ್ ಆಗಿ ಯೂಸ್ ಮಾಡ್ಬೋದು, ಕ್ಲಾಸಿಕ್ ಬ್ಯಾಂಡ್ಸ್. ಈಗ ಲೇಟೆಸ್ಟ್ ಬ್ಯಾಂಡ್ಸ್ ಬರ್ತಾ ಉಂಟು, ಕೆಲವರು ಹುಡುಗರು ಆಗ್ತಾ ಇರ್ತಾರೆ, ರೈಟ್? ಅಂತ ಫಿಟ್ನೆಸ್ ಬ್ಯಾಂಡ್ ರೂಪದಲ್ಲಿ ಈ ಫಿಟ್ನೆಸ್ ಟ್ರ್ಯಾಕರ್ಸ್ ಬರ್ತಾ ಇದೆ. ಓಕೆ, ಗೆಟ್ ಕಾಲ್ಸ್ ಟೆಕ್ಸ್ಟ್ ಅಂಡ್ ಕ್ಯಾಲೆಂಡರ್ ನೋಟಿಫಿಕೇಶನ್ ಅಟ್ ಎ ಗ್ಲಾನ್ಸ್ ವೆನ್ ಅ ಫೋನ್ ಈಸ್ ಇನ್ ಎ ಡಿಫೈನ್ಡ್ ರೇಂಜ್. ಸೊ ಈ ಫಿಟ್ನೆಸ್ ಟ್ರ್ಯಾಕರ್ನಲ್ಲಿ ನೀವೇನ್ ಮಾಡ್ಬೋದು, ನಿಮ್ಮ ಫೋನ್ ಕಾಲ್ಸ್ ತಗೊಳ್ಬೋದು, ಫೋನ್ ಮೆಸೇಜಸ್ ನೋಡ್ಬೋದು, ಕ್ಯಾಲೆಂಡರ್ ನೋಟಿಫಿಕೇಶನ್ ಅಂತದೆಲ್ಲ ನೋಡ್ಬೋದು. ಯಾವಾಗ ಅಂತ ಹೇಳಿದ್ರೆ ನಿಮ್ಮ ಫೋನ್ ಒಂದು ಸ್ಪೆಸಿಫೈಡ್ ರೇಂಜ್ನಲ್ಲಿ ಇದ್ದಾಗ, ಅಂದರೆ ನಿಮ್ಮ ಫೋನ್ನಲ್ಲಿರುವ ಫೀಚರ್ನು ಇಲ್ಲಿ ಸಪೋರ್ಟ್ ಮಾಡುತ್ತೆ. ಓಕೆ, ಕ್ಲಾತಿಂಗ್ ಆ್ಯಂಡ್ ಆಕ್ಸೆಸರೀಸ್ ನವೇಡೇಸ್ ಇನ್ಕಾರ್ಪೊರೇಟ್ ಕಂಪ್ಯೂಟರ್ ಆ್ಯಂಡ್ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಟೆಕ್ನಾಲಜೀಸ್. ಇವತ್ತು ನಾವು ಯೂಸ್ ಮಾಡ್ತಿರುವ ಪ್ರತಿಯೊಂದು ಕ್ಲಾತ್ನಲ್ಲಿ ಅಥವಾ ಯೂಸ್ ಮಾಡುವ ಆಕ್ಸೆಸರೀಸ್ನಲ್ಲಿನೂ ಏನಾಗಿರುತ್ತೆ, ಇಂಥ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಟೆಕ್ನಾಲಜೀಸ್ನು ನಾವು ಬಳಸ್ತಾ ಇದ್ವಿ. ಓಕೆ, ಯೂಸ್ ಮಾಡ್ತಾ ಇದ್ವಿ. ದ ಡಿಸೈನ್ ಆಫ್ ವಾಚಸ್, ರಿಂಗ್ಸ್ ಆ್ಯಂಡ್ ಬ್ಯಾಂಡ್ ಆಫನ್ ಇನ್ಕ್ಲೂಡ್ ಪ್ರಾಕ್ಟಿಕಲ್ ಫಂಕ್ಷನ್ಸ್ ಆ್ಯಂಡ್ ಫೀಚರ್ಸ್. ಸೊ ಇವತ್ತು ನಾವು ನೋಡ್ತಿರುವ ವಾಚ್ ಇರ್ಬೋದು, ರಿಂಗ್ ಸೈಜ್ನಲ್ಲಿನೂ ಬಂದಿದೆ ಇಂಥದ್ದೆಲ್ಲ, ಆ್ಯಂಡ್ ಬ್ಯಾಂಡ್ಸ್ ನಾವು ಕೈಗೆ ಹಾಕುವ ಬ್ಯಾಂಡ್ ಆಗಿರ್ಬೋದು, ಇಂಥದ್ದೆಲ್ಲ ಪ್ರಾಕ್ಟಿಕಲ್ ಫಂಕ್ಷನ್ಸ್ ಮತ್ತು ಫೀಚರ್ಸ್ನ ಕೊಡ್ತಾ ಉಂಟು. ಓಕೆ, ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆ್ಯಕ್ಚುಲಿ ಲಾಸ್ಟ್ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಲ್ಲಿ ವೇರಿಯಬಲ್ ಸ್ಮಾರ್ಟ್ ವಾಚ್ ನೋಡ್ತಾ ಇದ್ವಿ, ಇಲ್ಲಿ ಬೇರೆ ಬೇರೆ ಕಂಪನಿಯ ಒಬ್ಬ ವಾಚಸ್ ಉಂಟು. ಫಾಲೋಯಿಂಗ್ ಆರ್ ಎಕ್ಸಾಂಪಲ್ ಆಫ್ ಅ ವೇರಿಯಬಲ್ ವಾಚಸ್ ಬೇಸ್ಡ್ ಆನ್ IoT ಕಾನ್ಸೆಪ್ಟ್. IoT ಕಾನ್ಸೆಪ್ಟ್ನ ಬೇಸ್ ಮಾಡಿ ಇಂಥ ಫೀಚರ್ಸ್ ಉಂಟು. ಓಕೆ, ಫೀಚರ್ಸ್ ಆಫ್ ಹೈಪರ್ ಕನೆಕ್ಟೆಡ್ ವೇರಿಯಬಲ್ ಸ್ಮಾರ್ಟ್ ವಾಚಸ್. ಈ ಸ್ಮಾರ್ಟ್ ವಾಚಸ್ನಲ್ಲಿ ಹೈಪರ್ ಕನೆಕ್ಟೆಡ್ ಡಿವೈಸ್ ಉಂಟು ಅಂತ ಹೇಳ್ತಾ ಇದ್ವಿ, ಅದನ್ನು ಯೂಸ್ ಮಾಡಿ ನಾವೇನು ಮಾಡ್ಬೋದು. ಇಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಗೇರಿಯಸ್ ಸ್ಮಾರ್ಟ್ ವಾಚ್ ಉಂಟು, ಗೇರಿಯಸ್ ಅನಾರ್ಟ್ ವೆಚ್ ಫೀಚರ್ಸ್, ಆಪಲ್ ವಾಚ್, ಮೈಕ್ರೋಸಾಫ್ಟ್ ರಿಸ್ಟ್ ಬ್ಯಾಂಡ್ 2. ಓಕೆ, ಇದು ನೋಡಲಿಕ್ಕೆ ನಿಮ್ಮ 2-inch ಕರ್ವ್ಡ್ ಡಿಸ್ಪ್ಲೇ ತರ ಕಾಣುತ್ತೆ. ಫಸ್ಟ್ ಪಾಯಿಂಟ್ ಸ್ಯಾಮ್ಸಂಗ್ ಆಪಲ್ ವಾಚ್ ಮಾತ್ರ. ಆಪಲ್ ಐ ಸ್ಮಾರ್ಟ್ ಆಸ್ ಆಪ್ ಲೈಕ್ ನೈಕ್, ನೈಕ್ ತರ ಒಂದು ಆಪ್ ಇರುತ್ತೆ. ಮೈಕ್ರೋಸಾಫ್ಟ್ ರಿಸ್ಟ್ ಬ್ಯಾಂಡ್ ನಲ್ಲಿ ಫಿಟ್ನೆಸ್ ಟ್ರ್ಯಾಕಿಂಗ್ ಇರುತ್ತೆ. ಸೆಕೆಂಡ್ ಪಾಯಿಂಟ್, ಅಬಿಲಿಟಿ ಟು ಮೇಕ್ ಎ ಫೋನ್ ಕಾಲ್ ಆರ್ ಸೆಂಡ್ ಎ ಟೆಕ್ಸ್ಟ್. ಸೊ ನಿಮ್ಮ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬ್ಯಾಂಡ್ ನಲ್ಲಿ ಫೋನ್ ಕಾಲ್ ಮಾಡಬಹುದು ಅಥವಾ ಟೆಕ್ಸ್ಟ್ ಮೆಸೇಜ್ ಸೆಂಡ್ ಮಾಡಬಹುದು. ರನ್ನಿಂಗ್ ಇಲ್ಲಿ ಆಪಲ್ ನಲ್ಲಿ ರನ್ನಿಂಗ್ ಟು ಟ್ರ್ಯಾಕ್ ಮಾರ್ನಿಂಗ್ ಆರ್ ಈವ್ನಿಂಗ್ ರನ್ಸ್ ಅಂಡ್ ಹೆಲ್ತ್ ಅಂಡ್ ಫಿಟ್ನೆಸ್, ಇಟ್ ಕ್ಯಾನ್ ಟ್ರ್ಯಾಕ್ ವಾಕ್ಸ್. ಸೊ ಎಷ್ಟು ನೀವು ಟ್ರ್ಯಾಕ್ ಮಾಡಬಹುದು ಅಂತ ಹೇಳಿ ಆಪಲ್ ವಾಚ್ ನಲ್ಲಿ ಈ ಫೆಸಿಲಿಟಿ ಉಂಟು ಅಂತೆ. ಅದೇ ನಿಮ್ಮ ಮೈಕ್ರೋಸಾಫ್ಟ್ ರಿಸ್ಟ್ ಬ್ರ್ಯಾಂಡ್ ಬರುವಾಗ, ಕ್ಯಾನ್ ಹೆಲ್ಪ್ ವಿತ್ ಪ್ರೊಡಕ್ಟಿವಿಟಿ ಬೈ ಡಿಸ್ಪ್ಲೇಯಿಂಗ್ ಇಮೇಲ್, ಕ್ಯಾಲೆಂಡರ್ ಅಂಡ್ ಮೆಸೇಜ್ ನೋಟಿಫಿಕೇಶನ್. ಸೊ ಇದರಲ್ಲಿ ನಿಮ್ಮ ಪ್ರೊಡಕ್ಟಿವಿಟಿನ ಬೇಸ್ ಮಾಡಿ ಇಮೇಲ್ ತೋರಿಸುತ್ತೆ, ಕ್ಯಾಲೆಂಡರ್ ತೋರಿಸುತ್ತೆ, ಮೆಸೇಜ್ ನೋಟಿಫಿಕೇಶನ್ ತೋರಿಸುತ್ತೆ. ವೈಫೈ ಆ್ಯಂಡ್ ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್ಸ್, ನಿಮ್ಮ ಸ್ಯಾಮ್ಸಂಗ್ ಗೇರ್ನಲ್ಲಿ ವೈಫೈ ಆ್ಯಂಡ್ ಬ್ಲೂಟೂತ್ ಕನೆಕ್ಟಿವಿಟಿ ಉಂಟು. ಇಲ್ಲಿ ಮೆಸರಬಲ್ ಹಾರ್ಟ್ ರೇಟ್ ಉಂಟು. ಇಲ್ಲಿ ವರ್ಕ್ ವಿತ್ ವಿಂಡೋಸ್ ಫೋನ್, IOS ಡಿವೈಸಸ್ ಆ್ಯಂಡ್ ಆಂಡ್ರಾಯ್ಡ್ ಡಿವೈಸಸ್. ಈ ರಿಸ್ಟ್ ಬ್ಯಾಂಡ್ ಇದರಲ್ಲಿನೂ ವರ್ಕ್ ಆಗುತ್ತೆ. ನೆಕ್ಸ್ಟ್ GPS ಎನೇಬಲ್ಡ್, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಎನೇಬಲ್ ಆಗಿ ಉಂಟು. ಸೊ ನೀವೆಲ್ಲಿ ಹೋದ್ರೇನು ಐಡೆಂಟಿಫೈ ಟ್ರ್ಯಾಕ್ ಮಾಡ್ಬೋದು. ಎನೇಬಲ್ ಲಿಸ್ನಿಂಗ್ ಟು ಸಾಂಗ್ಸ್ ವೈಲ್ ಎಕ್ಸ್ಪ್ಲೋರಿಂಗ್ ಪಾರ್ಕ್ ವಿತೌಟ್ ಫೋನ್, ನಿಮ್ಮ ಫೋನ್ ಇಲ್ಲದೇ ಏನು ಮಾಡ್ಬೋದು, ಸಾಂಗ್ ಕೇಳ್ಬೋದು ಈ ಆಪಲ್ ವಾಚ್ ಮುಖಾಂತರ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಸೆನ್ಸಾರ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಆಪ್ಟಿಕಲ್ ಆರ್ಕ್ ರೇಟ್, 3-axis ಅಕ್ಸೆಲರೋಮೀಟರ್, ಗೈರೋಮೀಟರ್, GPS ಆಂಬಿಯೆಂಟ್ ಲೈಟ್, UV, ಸ್ಕಿನ್ ಟೆಂಪರೇಚರ್, ಕೆಪಾಸಿಟಿ ಸೆನ್ಸರ್, ಗಲ್ವಾನಿಕ್ ಸ್ಕಿನ್ ರೆಸ್ಪಾನ್ಸ್, ಬ್ಯಾರೋಮೀಟರ್ ಇಂಥದ್ನೆಲ್ಲ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಎಸ್ ಹೆಲ್ತ್ ಆ್ಯಪ್ ಮೆಸರ್ಸ್ ಹಾರ್ಟ್ ರೇಟ್. ಇಲ್ಲಿ ಇದರಲ್ಲಿ ಎಸ್ ಹೆಲ್ತ್ ಆ್ಯಪ್ ಅಂತ ಉಂಟು, ಅದರಲ್ಲಿ ನಿಮ್ಮ ಹಾರ್ಟ್ ರೇಟ್, UV ಮಾನಿಟರ್ ಆ್ಯಂಡ್ ಇನ್ಫಾರ್ಮ್. ಸೊ ಅಲ್ಟ್ರಾ ವೈಲೆಟ್ ಮಾನಿಟರ್ನ ಮಾನಿಟರ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡುತ್ತೆ. ದ ವೇರರ್ ಆಫ್ ಎ ಗುಡ್ ಟೈಮ್ಸ್ ಟು ಈಟ್. ಸೊ ಯಾವಾಗ ಒಳ್ಳೆ ಟೈಮ್ ತಿನ್ನಲಿಕ್ಕೆ,
when he or she had enough across and a good time to take rest. So ಯಾವತ್ತು ಎಷ್ಟು ಹೊತ್ತು ತಿನ್ಬೇಕು, ಯಾವ ಟೈಮ್ನಲ್ಲಿ ತಿನ್ಬೇಕು, ಯಾವ ಟೈಮ್ನಲ್ಲಿ ರೆಸ್ಟ್ ತಗೊಳ್ಬೇಕು ಅನ್ನುವ ಎಲ್ಲ ಇಂಟಿಮೇಷನ್ ಇಲ್ಲಿ ಕೊಡುತ್ತೆ. ಇಲ್ಲಿ ಬರುವಾಗ ಎನೇಬಲ್ ಚಾರ್ಟ್ ವಿತ್ ಫ್ಯಾಮಿಲಿ, ಅಪ್ಡೇಟ್ ಇಮೇಲ್, ಫೈಂಡ್ ಎ ಟ್ಯಾಕ್ಸಿ, ಅಪ್ಡೇಟ್ ನ್ಯೂಸ್, ನ್ಯಾವಿಗೇಷನ್ ಫಾರ್ ಲಾಂಗ್ ಕಾರ್ ಟ್ರಿಪ್ಸ್, ಕಂಟ್ರೋಲ್ ಆಪಲ್ ಟಿವಿ, ಸೆಟ್ ಆರ್ ರಿಮೈಂಡರ್ಸ್ ಫಾರ್ ಬೇಸ್ಬಾಲ್ ಗೇಮ್ಸ್ ಟು ಬಿ ವಾಚ್. ಇದರಲ್ಲೆಲ್ಲ ಈ ವಾಚ್ನಲ್ಲೇ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಸ್ ನ್ಯಾವಿಗೇಷನಲ್ ಫೀಚರ್ಸ್ ಟು ಅಸಿಸ್ಟ್ ವಾಕಿಂಗ್, ನೀವು ನಡೆಯುವಾಗ ಇಲ್ಲಿ ನ್ಯಾವಿಗೇಷನಲ್ ಫೀಚರ್ ಕೊಡುತ್ತೆ. ಓಕೆ, ಸೊ ದೀಸ್ ಆರ್ ದ ತ್ರೀ ಡಿಫ್ರೆಂಟ್ ರೆಸ್ಟ್ ವಾಚಸ್ ವೇರ್ IoT ಫೀಚರ್ ಇಸ್ ಎನೇಬಲ್ಡ್ ಅಂಡ್ ದೀಸ್ ಆರ್ ದ ಫೀಚರ್ಸ್ ಆರ್ ಸಪೋರ್ಟೆಡ್ ಬೈ ಯುವರ್ ವೇರಬಲ್ ಸ್ಮಾರ್ಟ್ ವಾಚ್. ಇನ್ ದ ನೆಕ್ಸ್ಟ್ ವಿ ಆರ್ ಸೀಯಿಂಗ್ ದಿಸ್ ಇಸ್ ಯುವರ್ ಆಪಲ್ ಐ ವಾಚ್. ಓಕೆ, ದಿಸ್ ಇಸ್ ಯುವರ್ ಆಪಲ್ ಐ ವಾಚ್, ಇಟ್ ಇಸ್ ಎ ವೇರಬಲ್ ವಾಚ್, ಗಾಟ್ ಇಟ್. ಅಂಡ್ ನೆಕ್ಸ್ಟ್ ಸ್ಮಾರ್ಟ್ ಹೋಮ್, ಸೊ ದೀಸ್ ಆರ್ ದ ಎಕ್ಸಾಂಪಲ್ ಆಫ್ IoT. We will see now smart home. Sensors and activators. Sensors device ನಿಮಗೆ ಗೊತ್ತುಂಟು, ಆಕ್ಟಿವೇಟರ್ಸ್ ಅಂತ ಹೇಳಿದ್ರೆ ಸ್ಟೋರೇಜ್ ಮಾಡುವ ಡಿವೈಸ್ ಆಗಿರುತ್ತೆ. ಸೆನ್ಸರ್ಸ್ ಅಂಡ್ ಆಕ್ಟಿವೇಟರ್ಸ್ ಮ್ಯಾನೇಜ್ ಎ ಸ್ಮಾರ್ಟ್ ಹೋಮ್ ವಿತ್ ಆನ್ ಇಂಟರ್ನೆಟ್ ಕನೆಕ್ಷನ್. ನಿಮ್ಮ ಹತ್ರ ಸೆನ್ಸರ್ಸ್ ಮತ್ತೆ ಆಕ್ಟಿವೇಟರ್ಸ್ ಇದ್ರೆ ನಿಮ್ಮ ಸ್ಮಾರ್ಟ್ ಹೋಮ್ನ ಇಂಟರ್ನೆಟ್ ಕನೆಕ್ಷನ್ ಮುಖಾಂತರ ಮ್ಯಾನೇಜ್ ಮಾಡಬಹುದು. ಓಕೆ, ವೈರ್ಡ್ ಅಂಡ್ ವೈರ್ಲೆಸ್ ಸೆನ್ಸರ್ಸ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ಟು ಸೆಕ್ಯೂರಿಟಿ ಸೆನ್ಸರ್ ಕ್ಯಾಮರಾಸ್, ಥರ್ಮೋಸ್ಟಾಟ್ಸ್, ಸ್ಮಾರ್ಟ್ ಪ್ಲಗ್ಸ್, ಲೈಟ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಸಿಸ್ಟಮ್. ವೈರ್ಡ್ ಅಂಡ್ ವೈರ್ಲೆಸ್ ಸೆನ್ಸರ್ಸ್ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಸೆಕ್ಯೂರಿಟಿ ಸೆನ್ಸರ್ ನ ಬಳಸ್ಬೋದು, ಕ್ಯಾಮರಾಸ್ ನ ಯೂಸ್ ಮಾಡ್ಬೋದು, ಥರ್ಮೋಸ್ಟಾಟ್ಸ್ ನ ಯೂಸ್ ಮಾಡ್ಬೋದು, ಸ್ಮಾರ್ಟ್ ಪ್ಲಗ್ಸ್ ಆಗಿರ್ಬೋದು, ಲೈಟ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಸಿಸ್ಟಮ್. ಲೈಟ್ ಅಂಡ್ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ಮೀನಿಂಗ್ ಏನು, ನೀವು ರೂಮ್ಗೆ ಎಂಟ್ರಿ ಮಾಡುವಾಗ ಲೈಟ್ ಆನ್ ಆಗೋದು, ನೀವು ಹೋಗಿದ ನಂತರ ಆಫ್ ಆಗೋದು. ಓಕೆ, ನೈಟ್ ಇಷ್ಟು ಟೈಮ್ಗೆ ಆಫ್ ಆಗೋದು, ರೈಟ್, ಬೆಳಿಗ್ಗೆ ಇಷ್ಟು ಟೈಮ್ನ ಒಳಗೇ ಆಫ್ ಆಗೋದು. ಅದೇ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ನಿಮ್ಮ ವಾಯ್ಸ್ ಓವರ್ ಕಮಾಂಡ್ ಕೊಟ್ಟಿದಾಗ ಆ ಸೆನ್ಸನ್ ಬೇಸ್ ಮಾಡಿ TV ಆನ್ ಆಗೋದು, ಅಥವಾ ಫ್ಯಾನ್ ಆನ್ ಆಗೋದು, ಅಥವಾ ಏನೋ ಒಂದು ಆಗೋದು. ಇಂಥದನ್ನೆಲ್ಲ ನಾವು ವೈರ್ಡ್ ಅಂಡ್ ವೈರ್ಲೆಸ್ ಸೆನ್ಸರ್ನ ಯೂಸ್ ಮಾಡಿ ಕನೆಕ್ಟ್ ಮಾಡ್ಬೋದು. ಅಥವಾ ಇಲ್ಲಿ ಕ್ಯಾಮರಾಸ್ ಅಂತ ಹೇಳ್ತಾ ಇದ್ವಿ, ಸೆಕ್ಯೂರಿಟಿ ಸೆನ್ಸರ್ಸ್ ಇದ್ದ ಕಾರಣಕ್ಕಾಗಿ ಆದ ಕ್ಯಾಮರಾಸ್ ಎಲ್ಲ ಆಟೋಮೆಟಿಕಲಿ ಯಾರು ಬಂದಿದ್ದಾರೆ ಅನ್ನೋದನ್ನ ಸ್ಟೋರ್ ಮಾಡ್ಬೇಕಂತ ಇದ್ರೆ ಆಟೋಮೆಟಿಕ್ ಕ್ಯಾಮರಾನಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಇಸ್ ಡೂ ಇಟ್ ಯುವರ್ ಸೆಲ್ಫ್, DIY. ವಾಟ್ ಇಸ್ DIY? ಡೂ ಇಟ್ ಯುವರ್ ಸೆಲ್ಫ್ ಸೆನ್ಸರ್ಸ್ ಅಂಡ್ ಆಕ್ಟಿವೇಟರ್ಸ್. ಓಕೆ, ಆಕ್ಟಿವೇಟರ್ಸ್ ಡೂ ಇಟ್ ಯುವರ್ ಸೆಲ್ಫ್ ಸೆನ್ಸರ್ಸ್ ಅಂಡ್ ಆಕ್ಟಿವೇಟರ್ಸ್ ಇನ್ಕ್ಲೂಡ್ ಸ್ಮಾರ್ಟ್ ಪ್ಲಗ್, ಇದರಲ್ಲಿ ಸ್ಮಾರ್ಟ್ ಪ್ಲಗ್ ಇರುತ್ತೆ, ಮೋಷನ್ ಡಿಟೆಕ್ಟರ್ಸ್ ಇರುತ್ತೆ, ಅಂದ್ರೆ ಏನಾಗ್ತಾ ಉಂಟು ಅನ್ನೋದನ್ನ ಡಿಟೆಕ್ಟ್ ಮಾಡುತ್ತೆ ನಿಮ್ಮ ಮೋಷನ್ ಎಲ್ಲ, ಇಲ್ಲಿ ಸಿಸ್ಟಮ್ ಮೋಷನ್ ಆಗಿರ್ಬೋದು ಅಥವಾ ಎಕ್ವಿಪ್ಮೆಂಟ್ ಮೋಷನ್ಸ್ ಆಗಿರ್ಬೋದು. ಡೋರ್ ಆರ್ ವಿಂಡೋ ಡಿಟೆಕ್ಟರ್ಸ್, ಇದರನ್ನು ಯೂಸ್ ಮಾಡಿ ನಾವು ಡೋರ್ ವಿಂಡೋ ಡಿಟೆಕ್ಟರ್ ಆಗಿ ಯೂಸ್ ಮಾಡ್ಬೋದು. ಸ್ಮೋಕ್ ಡಿಟೆಕ್ಟರ್, ಸ್ಮೋಕ್ನ ಐಡೆಂಟಿಫೈ ಮಾಡ್ಬೋದು. ಎನರ್ಜಿ ಮೀಟರ್ ಇಂಟರ್ಫೇಸ್, ಅದು ನಿಮ್ಮ ಎಲೆಕ್ಟ್ರಿಕ್, ಗ್ಯಾಸ್, ವಾಟರ್ ಇದಕ್ಕೆ ಎನರ್ಜಿ ಮೀಟರ್ ಇಂಟರ್ಫೇಸ್ ಆಗಿ ನಾವು ಸೆಟ್ ಮಾಡ್ಕೊಳ್ಬೋದು. ರಿಮೋಟ್ ಕಂಟ್ರೋಲ್, ಬಿಲ್ಟ್ ಇನ್ ಅಥೆಂಟಿಕೇಶನ್, ರಿಮೋಟ್ ಕಂಟ್ರೋಲ್ ಆಗಿ ನಾವು ಸ್ಪೆಸಿಫಿಕ್ ಯೂಸ್ ಮಾಡ್ಬೋದು. ಸ್ಮಾರ್ಟ್ ರಿಲೇ, ಸರ್ವೈವಲೆನ್ಸ್ ಕ್ಯಾಮರಾ, CC ಕ್ಯಾಮರಾ ಆಗಿ ಯೂಸ್ ಮಾಡ್ಬೋದು. ವೈರ್ಲೆಸ್ ಹೈಫೈ ಸ್ಪೀಕರ್ಸ್, ವೈರ್ಲೆಸ್ ಮುಖಾಂತರ ಹೈಫೈ ಸ್ಪೀಕರ್ ಆಗಿ ಯೂಸ್ ಮಾಡ್ಬೋದು. ULED ಲೈಟ್ಸ್, LED ಲೈಟ್ಸ್ ಆಗಿ ನೀವು ಯೂಸ್ ಮಾಡ್ಬೋದು ಸೆನ್ಸರ್ಸ್ನ. ಎಲೆಕ್ಟ್ರಿಕ್ ಯುಟಿಲಿಟಿ ಮೀಟರ್ ಎಟ್ಸೆಟ್ರಾ. ಸೊ DIY ಸೆನ್ಸರ್ಸ್ ಮತ್ತು ಆಕ್ಯುಟೇಟರ್ಸ್ನ ಯೂಸ್ ಮಾಡಿ ಇಷ್ಟೆಲ್ಲ ನಾವು ಹೋಮ್ನಲ್ಲಿ ಅರೇಂಜ್ ಮಾಡಿಕೊಳ್ಬೋದು. ಓಕೆ, ಆ್ಯಂಡ್ ಎ ಕನೆಕ್ಟೆಡ್ ಹೋಮ್ ಹ್ಯಾಸ್ ದ ಫಾಲೋಯಿಂಗ್ ಅಪ್ಲಿಕೇಶನ್ ಡೆಪ್ಲಾಯ್ಡ್ ಇನ್ ಎ ಸ್ಮಾರ್ಟ್ ಹೋಮ್. ಸೊ ಯಾವುದೆಲ್ಲ ಫೀಚರ್ಸ್ ಉಂಟು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಎಸ್, ದಿಸ್ ಸ್ಮಾರ್ಟ್ ಹೋಮ್, ಇಫ್ ಯು ಕನೆಕ್ಟೆಡ್ ಹೋಮ್ ಆಸ್ ದ ಫಾಲೋಯಿಂಗ್ ಅಪ್ಲಿಕೇಶನ್ ಡೆಪ್ಲಾಯ್ಡ್ ಎ ಸ್ಮಾರ್ಟ್ ಹೋಮ್. ಸೊ ಸ್ಮಾರ್ಟ್ ಹೋಮ್ ಕ್ಯಾನ್ ಬಿ ಏಬಲ್ ಟು ಪಾಸಿಬಲ್ ಬೈ ಯೂಸಿಂಗ್ ಇಫ್ ಯು ಆರ್ ಮೊಬೈಲ್, ಟ್ಯಾಬ್ಲೆಟ್ಸ್, IPTV, ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಟೆಲಿಫೋನಿ. ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್, ಓಕೆ, VoIP ಸ್ಟ್ಯಾಂಡ್ಸ್ ಫಾರ್ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಟೆಲಿಫೋನಿ. ಸೊ ಥ್ರೂ ಯುವರ್ ವಾಯ್ಸ್ ಕಮಾಂಡ್ ಯು ಕ್ಯಾನ್ ಕಾಲ್ ದ ರಿಕ್ವೈರ್ಡ್ ಪರ್ಸನ್. ವಿಡಿಯೋ ಕಾನ್ಫರೆನ್ಸಿಂಗ್, ವಿಡಿಯೋ ಆನ್ ಡಿಮಾಂಡ್, ವಿಡಿಯೋ ಸರ್ವೈವಲೆನ್ಸ್, ವೈಫೈ ಆ್ಯಂಡ್ ಇಂಟರ್ನೆಟ್. ಓಕೆ, ಆಲ್ ದೀಸ್ ಆರ್ ಪಾಸಿಬಲ್ ಇಫ್ ಯು ಡೆಪ್ಲಾಯ್ ದ ಹೋಮ್ ವಿತ್ ಅ ಕನೆಕ್ಟೆಡ್ ಆಸ್ ಅ ಸ್ಮಾರ್ಟ್ ಹೋಮ್. ಓಕೆ, ಸೊ ನೆಕ್ಸ್ಟ್ ಇಫ್ ಯು ಆರ್ ಯೂಸಿಂಗ್ ದ ಸ್ಮಾರ್ಟ್ ಡಿವೈಸಸ್, ಹೋಮ್ ಸೆಕ್ಯೂರಿಟಿ. ಸೊ ಹೋಮ್ ಸೆಕ್ಯೂರಿಟಿನೂ ನಾವು ಮಾಡ್ಬೋದು, ಆಕ್ಸೆಸ್ ಕಂಟ್ರೋಲ್ ಆ್ಯಂಡ್ ಸೆಕ್ಯೂರಿಟಿ ಅಲರ್ಟ್ಸ್. ಸೊ ಹೋಮ್ನು ನಾವು ಸ್ಮಾರ್ಟ್ ಹೋಮ್ ಆಗಿ ಮಾಡ್ಕೊಂಡ್ರೆ ಹೋಮ್ ಸೆಕ್ಯೂರಿಟಿನೂ ಕೊಡುತ್ತೆ, ಯಾರೆಲ್ಲ ಬಂದು ಹೋಗ್ತಾ ಇದ್ದಾರೆ ಅನ್ನೋದನ್ನು ಗೊತ್ತಾಗುತ್ತೆ, ಸೆಕ್ಯೂರಿಟಿ ಅಲರ್ಟ್ಸ್ನು ನಮಗೆ ಕೊಡುತ್ತೆ.
ಅದೇ ರೀತಿಯಲ್ಲಿ ಲೈಟಿಂಗ್ ಕಂಟ್ರೋಲ್ಸ್, ನಿಮ್ಮ ಹೋಮ್ನಲ್ಲಿದ್ದ ಲೈಟಿಂಗ್ನು ನಾವು ಕಂಟ್ರೋಲ್ ಮಾಡ್ಬೋದು. ಓಕೆ, ಹೋಮ್ ಹೆಲ್ತ್ ಕೇರ್, ಹೋಮ್ ಹೆಲ್ತ್ ಕೇರ್ ಹೋಮ್ನಲ್ಲಿ ಇರುವವರ ಎಲ್ಲರ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡು ಅವರವರ ಹೆಲ್ತ್ ಬಗ್ಗೆನೂ ನಾವು ಮಾನಿಟರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಫೈರ್ ಡಿಟೆಕ್ಷನ್ ಆರ್ ಲೀಕ್ ಡಿಟೆಕ್ಷನ್, ನಿಮ್ಮ ಫೈರ್ ಡಿಟೆಕ್ಷನ್ ಆಗಿರ್ಬೋದು ಅಥವಾ ಲೀಕ್ ಡಿಟೆಕ್ಷನ್ ಆಗಿರ್ಬೋದು ಅಂಥದ್ದನ್ನೆಲ್ಲ ನಾವು ಮಾನಿಟರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಎನರ್ಜಿ ಎಫಿಷಿಯನ್ಸಿ, ಎಷ್ಟೆಷ್ಟು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಆಗ್ತಾ ಉಂಟು, ಎಫಿಷಿಯೆಂಟ್ ಆಗಿ ವರ್ಕ್ ಆಗ್ತಾ ಉಂಟಲ್ವ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು, ಟೆಸ್ಟ್ ಮಾಡ್ಬೋದು. ಸೋಲಾರ್ ಪ್ಯಾನಲ್ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲ್, ನಿಮ್ಮ ಮನೆಯಲ್ಲಿ ಸೋಲಾರ್ ಪ್ಯಾನಲ್ ಯೂಸ್ ಮಾಡ್ತಾ ಇದ್ರೆ ಸೋಲಾರ್ ಪ್ಯಾನಲ್ ಮಾನಿಟರ್ ಮಾಡ್ಬೋದು. ಅದೇ ರೀತಿಯಲ್ಲಿ ಕಂಟ್ರೋಲ್ ಮಾಡಿ ಎಲ್ಲ ಎಲೆಕ್ಟ್ರಿಸಿಟಿಯನ್ನು ನಾವು ಮಾನಿಟರ್ ಮಾಡ್ಬೋದು. ಓಕೆ, ಆರ್ಗನೈಸ್ ಮಾಡ್ಬೋದು. ಟೆಂಪರೇಚರ್ ಮಾನಿಟರಿಂಗ್ ಆ್ಯಂಡ್ ಎಚ್ ವ್ಯಾಕ್ ಕಂಟ್ರೋಲ್, ಅದೇ ರೀತಿಯಲ್ಲಿ ಟೆಂಪರೇಚರ್ ಮಾನಿಟರ್ ಮಾಡ್ಬೋದು, ಹಾಗೆಯೇ ಕಂಟ್ರೋಲ್ ಮಾಡ್ಬೋದು. ಓಕೆ, ಹೌಸ್ ಹೋಮ್ ಏರ್ ಕಂಡೀಷ್ನರ್ ಕಂಟ್ರೋಲ್. ಓಕೆ, ಏರ್ ಕಂಡೀಷ್ನರ್ ಕಂಟ್ರೋಲ್ನ ಯೂಸ್ ಮಾಡಿ ಟೆಂಪರೇಚರ್ ಮಾನಿಟರ್ನ ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿಯಲ್ಲಿ ರೆಫ್ರಿಜರೇಟರ್ ನೆಟ್ವರ್ಕ್ ವಿತ್ ಮೇಂಟೆನೆನ್ಸ್ ಆ್ಯಂಡ್ ಸರ್ವಿಸ್ ಸೆಂಟರ್ಸ್. ಸೊ ನಿಮ್ಮ ರೆಫ್ರಿಜರೇಟರ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ಸ್ ಆಗಿರ್ಬೋದು, ಇಂಥದ್ನೆಲ್ಲ ಮೇಂಟೆನೆನ್ಸ್ ಆ್ಯಂಡ್ ಸರ್ವಿಸ್ನ ನೆಟ್ವರ್ಕ್ ಮುಖಾಂತರವೇ ತಗೊಳ್ಬೋದು ಸರ್ವಿಸಸ್. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಹೋಮ್ ಆಟೋಮೇಷನ್ ಸಾಫ್ಟ್ವೇರ್ಸ್ ಅದೆಲ್ಲ ಉಂಟು ಅನ್ನೋದನ್ನು ನಾವು ನೋಡುವ. ಇಂಟೆಲ್ ಬೇಸ್ಡ್ ಇಂಟೆಲಿಜೆಂಟ್ ಗೇಟ್ ವೇ ಎನೇಬಲ್ಸ್ ಕ್ರಿಯೇಷನ್ ಆಫ್ ಅ ಹೋಮ್ ಆಟೋಮೇಷನ್ ಸಿಸ್ಟಮ್ ಆಫರ್ಡ್ ಬೈ ಎ ಸರ್ವಿಸ್ ಪ್ರೊವೈಡರ್ ಫಾರ್ ಟೆಲಿಫೋನಿ, ಮೊಬೈಲ್, ಕೇಬಲ್, ಬ್ರಾಡ್ಬ್ಯಾಂಡ್ ಅಂಡ್ ಸೆಕ್ಯೂರಿಟಿ. ಸೊ ಇಂಟೆಲ್ ಬೇಸ್ಡ್ ಇಂಟೆಲಿಜೆಂಟ್ ಗೇಟ್ ವೇ ಉಂಟು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯೂಸ್ ಮಾಡಿ ನಾವು ಹೋಮ್ ಆಟೋಮೇಷನ್ ಸಿಸ್ಟಮ್ ಆಗಿ ಆಫರ್ ಮಾಡ್ಬೋದು. ಇವರೆಲ್ಲ ಇಂಟೆಲ್ ಬೇಸ್ಡ್ ಇಂಟೆಲಿಜೆಂಟ್ ಗೇಟ್ ವೇ ಏನೆಲ್ಲ ಸರ್ವಿಸಸ್ ಕೊಡ್ತಾ ಇದ್ದಾರೆ, ನಿಮ್ಮ ಟೆಲಿಫೋನ್ಗೆ ಸರ್ವಿಸ್ ಕೊಡ್ತಾ ಇದ್ದಾರೆ, ಮೊಬೈಲ್ಗೆ ಸರ್ವಿಸ್ ಕೊಡ್ತಾ ಇದ್ದಾರೆ, ಕೇಬಲ್ಗೆ ಸರ್ವಿಸ್ ಕೊಡ್ತಾ ಇದ್ದಾರೆ, ನಿಮ್ಮ ನೆಟ್ವರ್ಕ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ಗೇನು ಮತ್ತು ಸೆಕ್ಯೂರಿಟಿಗೇನು ಇವರೆಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಹೋಮ್ ಆಟೋಮೇಷನ್ ಸಾಫ್ಟ್ವೇರ್ ಆಗಿ. ಯಾರು? ಇಂಟೆಲ್ ಬೇಸ್ಡ್ ಇಂಟೆಲಿಜೆಂಟ್ ಗೇಟ್ ವೇ. ನೆಕ್ಸ್ಟ್ ಓಪನ್ ಹ್ಯಾಬ್, ಓಪನ್ ಹೋಮ್ ಆಟೋಮೇಷನ್ ಬಸ್. ವಾಟ್ ಈಸ್ ಓಪನ್ ಹ್ಯಾಬ್? ಓಪನ್ ಹೋಮ್ ಆಟೋಮೇಷನ್ ಬಸ್ ಎನೇಬಲ್ಸ್ ದ ಸ್ಮಾರ್ಟ್ ಹೋಮ್ ಡಿವೈಸ್ ದಟ್ ಕಮ್ಯುನಿಕೇಟ್ ಬೈ ಅ ಹೋಮ್. ಸೊ ನಿಮ್ಮ ಸ್ಮಾರ್ಟ್ ಡಿವೈಸ್ ಮುಖಾಂತರ ನಿಮ್ಮ ಮನೆಯನ್ನು ನೀವು ಕಮ್ಯುನಿಕೇಟ್ ಮಾಡ್ಕೊಳ್ಬಹುದು, ಕನೆಕ್ಟ್ ಮಾಡಿಕೊಂಡು ಮಾನಿಟರ್ ಮಾಡ್ಬೋದು. ಇಟ್ ಆಸ್ ಎ ಕಂಪ್ಯಾನಿಯನ್ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸಸ್ ಕಾಲ್ಡ್ ಮೈ. ಸೊ ಈ ರೀತಿಯಲ್ಲಿ ನೀವು ಓಪನ್ ಅಪ್ ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್ ಆಗಿರುವ ಮೈನ ನೀವು ಯೂಸ್ ಮಾಡ್ಬೋದು. ಮೈ ಈಸ್ ಅ ಒನ್ ಆಫ್ ಅ ಓಪನ್ ಹ್ಯಾಬ್ ಕಂಪ್ಯೂಟಿಂಗ್ ಸರ್ವಿಸಸ್ ವಿಚ್ ಇಸ್ ಕನೆಕ್ಟೆಡ್ ಇನ್ ಕ್ಲೌಡ್. ಓಕೆ, ಓಪನ್ ಹ್ಯಾಬ್ ಇಟ್ ರನ್ಸ್ ಆನ್ ಎ ಜಾವಾ ಎನೇಬಲ್ಡ್ ಸಿಸ್ಟಮ್. ನಿಮ್ಮ ಓಪನ್ ಹ್ಯಾಬ್ ಜಾವಾ ಎನೇಬಲ್ಡ್ ಸಿಸ್ಟಮ್ನಲ್ಲಿನೂ ರನ್ ಆಗುತ್ತೆ, ಜಾವಾ ಸಾಫ್ಟ್ವೇರ್ನಲ್ಲಿನೂ ರನ್ ಆಗುತ್ತೆ. ಓಕೆ, ದ ಥಿಂಗ್ ಸಿಸ್ಟಮ್ ಎನೇಬಲ್ ಸ್ಮಾರ್ಟ್ ಹೋಮ್ ಡಿವೈಸಸ್ ವಿಚ್ ಕಮ್ಯುನಿಕೇಟ್ಸ್ ಆ್ಯಂಡ್ ಆರ್ ಕಂಟ್ರೋಲ್ಡ್ ಬೈ ಅ ಹೋಮ್. ವಾಟ್ ಎವರ್ ದ ಥಿಂಗ್ಸ್ ಯು ಆರ್ ಯೂಸಿಂಗ್ ಇನ್ ಅ ಸ್ಮಾರ್ಟ್ ಹೋಮ್ ಡಿವೈಸಸ್. ಓಕೆ, ಯಾವುದೆಲ್ಲ ಸ್ಮಾರ್ಟ್ ಡಿವೈಸಸ್ನ ಯೂಸ್ ಮಾಡ್ತಾ ಇದ್ದೀರೋ ಅದೆಲ್ಲವನ್ನು ನಿಮ್ಮ ಮನೆಯಲ್ಲಿ ಕನೆಕ್ಟ್ ಮಾಡಿಕೊಂಡು ಅದನ್ನು ಕಂಟ್ರೋಲ್ ಮಾಡ್ಬೋದು. ದ ಲ್ಯಾಂಗ್ವೇಜ್ ಯೂಸ್ಡ್ ಈಸ್ ನೋಟ್ ಡಾಟ್ ಜಿ ಎಸ್. ಸೊ ಈ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಇದ್ದ ಎಲ್ಲವನ್ನು ಕಂಟ್ರೋಲ್ ಮಾಡಬೇಕಾಗಿದ್ರೆ ಆ ಡಿವೈಸಸ್ಗೆ ಆ ತಿಂಗ್ಗೆ ಏನು ಬೇಕು ಅಂತ ಹೇಳ್ತಾ ಇದ್ದಾರೆ, ಲ್ಯಾಂಗ್ವೇಜ್ ನೋಟ್ ಡಾಟ್ ಜಿ ಎಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಇಟ್ ಡೆಪ್ಲಾಯ್ಸ್ ಎ ರೆಸ್ಬರಿ ಪೈ ಆ್ಯಂಡ್ ಕನ್ಸಿಸ್ಟ್ ಆಫ್ ಸಾಫ್ಟ್ವೇರ್ ಕಾಂಪೊನೆಂಟ್ ಆ್ಯಂಡ್ ನೆಟ್ವರ್ಕ್ ಪ್ರೋಟೋಕಾಲ್. ಸೊ ಇದರ ಎಲ್ಲರ ಜೊತೆಗೆ ಮತ್ತೆ ನಿಮ್ಮ ರೆಸ್ಬರಿ ಪೈನೂ ಬೇಕು, ಆ ರೆಸ್ಬರಿ ಪೈಗೆ ಸಂಬಂಧಪಟ್ಟ ಸಾಫ್ಟ್ವೇರ್ ಕಾಂಪೊನೆಂಟ್ಸ್ ಬೇಕು, ಅದೇ ರೀತಿಯಲ್ಲಿ ಈ ರೆಸ್ಬರಿ ಪೈಗೆ ಸಂಬಂಧಪಟ್ಟ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಮತ್ತು ನೆಟ್ವರ್ಕ್ ಪ್ರೋಟೋಕಾಲ್ ಬೇಕು. ಈ ಎಲ್ಲವನ್ನು ಯೂಸ್ ಮಾಡಿ ನೀವೇನು ಮಾಡಬೇಕು, ನಿಮ್ಮ ಮನೆಯಲ್ಲಿ ನೆಟ್ವರ್ಕ್ ಮುಖಾಂತರ ಇಂಟರ್ಕನೆಕ್ಟ್ ಮಾಡಿರಬೇಕು. ನೆಟ್ವರ್ಕ್ ಮುಖಾಂತರ ಮನೆಯನ್ನು ಇಂಟರ್ಕನೆಕ್ಟ್ ಮಾಡಿರಬೇಕು. ಕಂಪ್ಲೀಟ್ ನಿಮ್ಮ ಮನೆಯನ್ನು ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿ ಇಟ್ಕೊಂಡ್ರೆ ಈ ಹಾರ್ಡ್ವೇರ್ ಡಿವೈಸಸ್ ಸಾಫ್ಟ್ವೇರ್ ಡಿವೈಸಸ್ ಇಂಥದ್ದನ್ನೆಲ್ಲ ಬಳಸಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಅ ಸ್ಮಾರ್ಟ್ ಸಿಟೀಸ್. ದ ಐ ಒ ಟಿ ಕಾನ್ಸೆಪ್ಟ್ ಎಕ್ಸ್ಟೆಂಡ್ಸ್ ಟು ದ ಇಂಟರ್ನೆಟ್ ಆಫ್ ಎವ್ರಿಥಿಂಗ್ ಐ ಒ ಇ. ಇವಾಗತ್ತು ನಿಮ್ಮ ಸ್ಮಾರ್ಟ್ ಸಿಟೀಸ್ನು ನಾವು ಐ ಒ ಟಿ ಕಾನ್ಸೆಪ್ಟ್ ಯಾವುದಕ್ಕೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ? ಇಂಟರ್ನೆಟ್ ಆಫ್ ಎವ್ರಿಥಿಂಗ್ ಅಂತ ಹೇಳಿ ಮಾಡ್ತಾ ಇದ್ವಿ, ಇದನ್ನು ಆ್ಯಡ್ ಮಾಡ್ತಾ ಇದ್ವಿ. ಓಕೆ, ಫಾರ್ ಡೆವಲಪಿಂಗ್ ಸ್ಮಾರ್ಟ್ ಸಿಟೀಸ್, ಸ್ಮಾರ್ಟ್ ಸಿಟೀಸ್ ಅಂತದೆಲ್ಲ ಡೆವಲಪ್ ಮಾಡಬೇಕಾಗಿದ್ರೆ ವಿ ಆರ್ ಎಕ್ಸ್ಟೆಂಡಿಂಗ್ ಇದ್ದ ಕಾನ್ಸೆಪ್ಟ್ನೇ ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ವಿ, ಆ್ಯಡ್ ಮಾಡ್ತಾ ಇದ್ವಿ. ದಟ್ ಈಸ್ ಇಂಟರ್ನೆಟ್ ಆಫ್ ಎವ್ರಿಥಿಂಗ್. ಓಕೆ, ಎ ಫೋರ್ ಲೇಯರ್ ಆರ್ಕಿಟೆಕ್ಚರ್ ಫ್ರೇಮ್ವರ್ಕ್ ಡೆವಲಪ್ಡ್ ಅಟ್ ಸಿಸ್ಕೋ ಫಾರ್ ಎ ಸಿಟಿ ಆಸ್ ಫಾಲೋಸ್. ಸೊ ಇಲ್ಲಿ ಫೋರ್ ಲೇಯರ್ ಆರ್ಕಿಟೆಕ್ಚರ್ ಉಂಟು. ನೀವು ಏನೇ ಒಂದು ಸ್ಮಾರ್ಟ್ ಸಿಟೀಸ್ ಅಂತದೆಲ್ಲ ಮಾಡಬೇಕಾಗಿದ್ರೆ ಸಿಸ್ಕೋ ಡೆವಲಪ್ ಮಾಡಿರುವ ಕನ್ಸೆಪ್ಷುಯಲ್ ಫ್ರೇಮ್ವರ್ಕ್ನ ನಾವು ನೋಡಬೇಕು. ನಿಮ್ಮ ಫಿಗರ್ 1.12 ನಾವು ನೋಡಿದ್ವಿ. ಲೇಯರ್ 1 ಕನ್ಸಿಸ್ಟ್ ಆಫ್ ಸೆನ್ಸರ್ಸ್, ಸೆನ್ಸರ್ ನೆಟ್ವರ್ಕ್ಸ್ ಅಂಡ್ ಡಿವೈಸ್ ನೆಟ್ವರ್ಕಿಂಗ್ ಇನ್ ಪಾರ್ಕಿಂಗ್ ಸ್ಪೇಸಸ್. ಲೇಯರ್ 1 ನಲ್ಲಿ ಏನಿರುತ್ತೆ, ನಿಮ್ಮ ಸೆನ್ಸರ್ಗಳಿರುತ್ತೆ, ಸೆನ್ಸರ್ ನೆಟ್ವರ್ಕ್ಸ್ ಇರುತ್ತೆ,
ಡಿವೈಸ್ ನೆಟ್ವರ್ಕಿಂಗ್ ಪಾರ್ಕಿಂಗ್ ಸ್ಪೇಸಸ್ ನಲ್ಲಿ ಇರುತ್ತೆ. ಓಕೆ, ಸೆನ್ಸರ್, ಸೆನ್ಸರ್ ನೆಟ್ವರ್ಕ್, ಡಿವೈಸ್ ನೆಟ್ವರ್ಕ್ ಇನ್ ಪಾರ್ಕಿಂಗ್ ಸ್ಪೇಸಸ್. ಓಕೆ, ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ರೈಟ್, ಇದೆಲ್ಲ ನಾವು ನೋಡಿದ್ದೀವಿ. 1.12 ಫೋರ್ ಲೇಯರ್ ಆರ್ಕಿಟೆಕ್ಚರ್, ಇದರಲ್ಲಿ ಇಂಟರ್ನೆಟ್, ಜಿ ಪಿ ಎಸ್ ಇಂಥದ್ದೆಲ್ಲ ಯೂಸ್ ಮಾಡ್ತಾ ಇದ್ದೀರಾ. ಇದರೆಲ್ಲ ಸ್ಮಾರ್ಟ್ ಪಾರ್ಕಿಂಗ್, ಟ್ರಾಫಿಕ್ ಅಕ್ವಿಷನ್ ಕಂಟ್ರೋಲಿಂಗ್ ಸಿಸ್ಟಮ್, ಸ್ಮಾರ್ಟ್ ಸ್ಟ್ರೀಟ್ ಲೈಟ್, ಸ್ಮಾರ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್, ಹೆಲ್ತ್ ಸರ್ವಿಸ್, ಫೈರ್ ಸರ್ವಿಸ್, ಇದೆಲ್ಲ ಯೂಸ್ ಮಾಡ್ತೀರ. ಲೇಯರ್ ಒನ್ನಲ್ಲಿ ಇಂಥದ್ದೆಲ್ಲ ಯೂಸ್ ಮಾಡ್ತೀರ. ಫಿಸಿಕಲ್ ಡಿವೈಸಸ್, ನಿಮ್ಮ ಸೆನ್ಸರ್ ನೆಟ್ವರ್ಕ್ ಇರ್ಬೋದು, ಪಾರ್ಕಿಂಗ್ ಸ್ಪೇಸಸ್ನಲ್ಲಿ, ಹಾಸ್ಪಿಟಲ್ನಲ್ಲಿ, ಸ್ಟ್ರೀಟ್ಸ್ನಲ್ಲಿ, ವೆಹಿಕಲ್ನಲ್ಲಿ, ಬ್ಯಾಂಕ್ಸ್ನಲ್ಲಿ, ವಾಟರ್ ಸಪ್ಲೈ, ರೋಡ್ಸ್, ಬ್ರಿಡ್ಜ್, ಇದರಲ್ಲೆಲ್ಲ ಇರ್ಬೋದು. ಲೇಯರ್ ಟೂನಲ್ಲಿ ಇದೆಲ್ಲ ನೆಟ್ವರ್ಕ್ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಅನಾಲಿಸಿಸ್ ಆಗಿರ್ಬೋದು, ಇಂಥದ್ದೆಲ್ಲ ಮಾಡುತ್ತೆ. ಈ ಮೂರನೇ ಲೇಯರ್ಗೆ ಬರುವಾಗ ಈ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ನಾವೇನು ಮಾಡ್ತೀವಿ, ಐಡೆಂಟಿಫೈ ಮಾಡಿ ಈ ಸರ್ವಿಸಸ್ನೆಲ್ಲ ಕೊಡಲಿಕ್ಕೆ ಪಾಸಿಬಿಲಿಟೀಸ್ ಆಗುತ್ತೆ. ಓಕೆ, ದಿಸ್ ಇಸ್ ಅ ಫೋರ್ ಲೇಯರ್ ಆಫ್ ಸ್ಮಾರ್ಟ್ ಸಿಟೀಸ್. ಸೊ ಲೇಯರ್ ಒನ್ ನೋಡಿದ್ವಿ. ಇಲ್ಲಿ ಲೇಯರ್ ಒನ್ನಲ್ಲಿ ಹೇಳ್ತಾ ಇದ್ದಾರೆ ಸ್ಪೇಸಸ್, ಹಾಸ್ಪಿಟಲ್ಸ್ ಆಗಿರ್ಬೋದು, ಎಲ್ಲೆಲ್ಲಿ ಸ್ಪೇಸಸ್ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹಾಸ್ಪಿಟಲ್ಸ್ನಲ್ಲಿ, ಸ್ಟ್ರೀಟ್ಸ್ನಲ್ಲಿ, ವೆಹಿಕಲ್ಸ್ ಪಾರ್ಕಿಂಗ್ನಲ್ಲಿ, ಬ್ಯಾಂಕ್ಸ್ನಲ್ಲಿ, ವಾಟರ್ ಸಪ್ಲೈಸ್ನಲ್ಲಿ, ರೋಡ್ಸ್, ಬ್ರಿಡ್ಜ್, ರೈಲ್ ರೋಡ್ಸ್, ಬ್ಲೂಟೂತ್, ಜಿಗ್ಬಿ, ಎನ್ಎಫ್ಸಿ, ವೈಫೈ ಆರ್ ಪ್ರೋಟೋಕಾಲ್ಸ್ ಯೂಸ್ಡ್ ಆಟ್ ದಿಸ್ ಲೇಯರ್. ನಿಮ್ಮ ಲೇಯರ್ ಒನ್ನಲ್ಲಿ, ಲೇಯರ್ ಒನ್ನಲ್ಲಿ ಏನೆಲ್ಲ ಉಂಟು, ಸೆನ್ಸರ್, ಸೆನ್ಸರ್ ನೆಟ್ವರ್ಕ್, ಡಿವೈಸ್ ನೆಟ್ವರ್ಕಿಂಗ್ ಇನ್ ಪಾರ್ಕಿಂಗ್ ಸ್ಪೇಸಸ್, ಅದರ ಜೊತೆಗೆ ಉಂಟು ಅದೇ ಪಾಯಿಂಟ್ ಹಾಸ್ಪಿಟಲ್ಸ್ನಲ್ಲಿನೂ ಇರುತ್ತೆ, ಸ್ಟ್ರೀಟ್ಸ್ನಲ್ಲಿ ಕನೆಕ್ಟ್ ಮಾಡ್ಬೋದು, ವೆಹಿಕಲ್ಸ್ನಲ್ಲಿ ಕನೆಕ್ಟ್ ಮಾಡ್ಬೋದು, ಬ್ಯಾಂಕ್ಸ್ ಇದರಲ್ಲೆಲ್ಲ ಕನೆಕ್ಟ್ ಮಾಡ್ಬೋದು. ಈ ಎಲ್ಲವನ್ನು ಕನೆಕ್ಟ್ ಮಾಡಬೇಕಾದ್ರೆ ನಮ್ಮ ಹತ್ರ ಯಾವುದೆಲ್ಲ ಬೇಕು ಅಂತ ಹೇಳ್ತಾ ಇದ್ದಾರೆ. ಬ್ಲೂಟೂತ್ ಡಿವೈಸ್, ಜಿಗ್ಬಿ, ನಿಯರ್ ಫೀಲ್ಡ್ ಕಮ್ಯುನಿಕೇಶನ್, ವೈಫೈ, ಇಂಥ ಪ್ರೋಟೋಕಾಲ್ಸ್ನೆಲ್ಲ ಈ ಲೇಯರ್ನಲ್ಲಿ ಯೂಸ್ ಮಾಡಬೇಕು. ಲೇಯರ್ ಟೂಗೆ ಬರುವಾಗ ಲೇಯರ್ ಟೂ ಕ್ಯಾಪ್ಚರ್ಸ್ ಆಟ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಪಾಯಿಂಟ್ಸ್. ಸೊ ಈ ಲೇಯರ್ ಒನ್ನಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿತ್ತೋ ಆ ಡೇಟಾವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿರಬೇಕು. ಓಕೆ, ಪಾಯಿಂಟ್ಸ್ ವೇರ್ ಡೇಟಾ ಇಸ್ ಪ್ರೊಸೆಸ್ಡ್, ಸ್ಟೋರ್ಡ್ ಆ್ಯಂಡ್ ಅನಲೈಸ್ಡ್. ಲೇಯರ್ ಟೂನಲ್ಲಿ ನಿಮ್ಮ ಲೇಯರ್ ಒನ್ನ ಡೇಟಾವನ್ನು ಎಲ್ಲ ಕ್ಯಾಪ್ಚರ್ ಮಾಡಿ, ಡಿಸ್ಟ್ರಿಬ್ಯೂಟ್ ಮಾಡಿ, ಅನಲೈಸ್ ಮಾಡಲಿಕ್ಕೆ, ಸ್ಟೋರ್ ಮಾಡಲಿಕ್ಕೆ, ಪ್ರೊಸೆಸ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಲೇಯರ್ 3 ಈಸ್ ಮೆಂಟ್ ಫಾರ್ ಸೆಂಟ್ರಲ್ ಕಲೆಕ್ಷನ್ ಆಫ್ ಸರ್ವಿಸ್, ಕನೆಕ್ಟೆಡ್ ಡೇಟಾ ಸೆಂಟರ್ಸ್, ಕ್ಲೌಡ್ ಆ್ಯಂಡ್ ಎಂಟರ್ಪ್ರೈಸ್ ಸರ್ವರ್ಸ್ ಫಾರ್ ಡೇಟಾ ಅನಾಲಿಟಿಕ್ಸ್ ಅಪ್ಲಿಕೇಶನ್. ಲೇಯರ್ 3ನಲ್ಲಿ ನಿಮ್ಮ ಎಲ್ಲ ಕಲೆಕ್ಟ್ ಅನಲೈಸ್ ಆಗಿರುವ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವ ಸರ್ವಿಸಸ್ ಬೇಕು. ಇದಕ್ಕೆ ಡೇಟಾ ಸೆಂಟರ್ಸ್ ಬೇಕು, ಕ್ಲೌಡ್ ಸೆಂಟರ್ಸ್ ಬೇಕು, ಎಂಟರ್ಪ್ರೈಸ್ ಸರ್ವರ್ಸ್ ಬೇಕು, ಇದಕ್ಕೆಲ್ಲ ಎಂಟರ್ಪ್ರೈಸ್ ಸರ್ವರ್ಸ್ ಅಂತದೆಲ್ಲ ಬೇಕು ಅಂತ ಹೇಳ್ತಾ ಇದ್ವಿ. ಇದೆಲ್ಲ ನಿಮ್ಮ ಡೇಟಾ ಅನಾಲಿಟಿಕ್ಸ್ ಅಪ್ಲಿಕೇಶನ್ನ ಯೂಸ್ ಮಾಡುತ್ತೆ. ಓಕೆ, ಲೇಯರ್ 3ನಲ್ಲಿ ನಿಮ್ಮ ಇಂಟರ್ನೆಟ್, ಜಿ ಪಿ ಎಸ್ ಇಂಥದ್ದೆಲ್ಲ ಬೇಕಾಗುತ್ತೆ. ಇಂಟರ್ನೆಟ್, ಜಿ ಪಿ ಎಸ್ ಮುಖಾಂತರ ಈ ಅಪ್ಲಿಕೇಶನ್ ಸರ್ವಿಸಸ್ನೆಲ್ಲ ನಾವು ಕೊಡ್ಬೋದು. ಓಕೆ, ಎಸ್. ಲೇಯರ್ 4 ಕನ್ಸಿಸ್ಟ್ ಆಫ್ ನ್ಯೂ ಇನೋವೇಟಿವ್ ಅಪ್ಲಿಕೇಶನ್ಸ್. ಲೇಯರ್ 4ನಲ್ಲಿ ಈ ಲೇಯರ್ 1, ಲೇಯರ್ 2, ಲೇಯರ್ 3ಗೆ ಸಂಬಂಧಪಟ್ಟ ಅಪ್ಲಿಕೇಶನ್ಸ್ ಬೇಕು. ಸಚ್ ಆಸ್ ವೇಸ್ಟ್ ಕಂಟೈನರ್ ಮಾನಿಟರಿಂಗ್, ವೇಸ್ಟ್ ಕಂಟೈನರ್ ಮಾನಿಟರಿಂಗ್ ಅಪ್ಲಿಕೇಶನ್ ಬೇಕು. ಅದಕ್ಕೆ ಸಂಬಂಧಪಟ್ಟ ಡಾಟಾ ಕಲೆಕ್ಟ್ ಮಾಡೋದು ಹೇಗೆ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈ ನೆಟ್ವರ್ಕ್ಗೆ ಕನೆಕ್ಟ್ ಮಾಡಿ ಇಲ್ಲಿ ಅನಲೈಸ್ ಮಾಡಬೇಕು ಲೇಯರ್ 2ನಲ್ಲಿ. ಓಕೆ, ನಿಮ್ಮ ಡಸ್ಟ್ಬಿನ್ ಫುಲ್ ಆದ ಕೂಡಲೇ ಅಲ್ಲಿ ನಮಗೆ ನೋಟಿಸ್ ಸಿಗಬೇಕು. ಅಂಥದ್ದೆಲ್ಲ ಮಾಡಬೇಕಾದ್ರೆ ಇಂಥ ಅಪ್ಲಿಕೇಶನ್ಸ್ ಬೇಕು, ಇನ್ನೋವೇಟಿವ್ ಅಪ್ಲಿಕೇಶನ್ಸ್ ಬೇಕು. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಸಚ್ ಆಸ್ ವೇಸ್ಟ್ ಕಂಟೈನರ್ಸ್ ಮಾನಿಟರಿಂಗ್, ವೈರ್ಲೆಸ್ ಸೆನ್ಸರ್ ನೆಟ್ವರ್ಕ್ಸ್ ಫಾರ್ ಪವರ್ ಲಾಸ್ ಮಾನಿಟರಿಂಗ್. ಸೊ ವೈರ್ಲೆಸ್ ಸೆನ್ಸರ್ ನೆಟ್ವರ್ಕ್ಸ್ ಯೂಸ್ ಮಾಡಬೇಕು, ಯಾಕಂತ ಹೇಳಿದ್ರೆ ನಾವು ವೈರ್ಡ್ ಯೂಸ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ, ಪವರ್ ಲಾಸ್ ಆಗುವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಪವರ್ ಲಾಸ್ ಮಾನಿಟರಿಂಗ್, ಬೈಕ್ ಶೇರಿಂಗ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಮಾರ್ಟ್ ಪಾರ್ಕಿಂಗ್, ಬೈಕ್ನ ಹೇಗೆ ಶೇರ್ ಮಾಡೋದು, ಅದೇ ಪಾರ್ಕ್ ಮಾಡೋದು ಅನ್ನೋದನ್ನು, ಬೈಕ್ ಶೇರಿಂಗ್ ಮ್ಯಾನೇಜ್ಮೆಂಟ್, ಪಾರ್ಕಿಂಗ್ ಸಿಸ್ಟಮ್, ಇದಕ್ಕಿನ ಒಂದು ವ್ಯವಸ್ಥೆ ಕಲ್ಪಿಸಬೇಕು. ಅದೇ ರೀತಿಯಲ್ಲಿ ಸ್ಮಾರ್ಟ್ ಪಾರ್ಕಿಂಗ್ ರೆಫರ್ಸ್ ಟು ಸರ್ವಿಸಸ್ ಫಾರ್ ಮೋಟರಿಸ್ಟ್ ದಟ್ ಇನ್ಫಾರ್ಮ್ಸ್ ದೆಮ್ ಅಬೌಟ್ ದ ನಿಯರ್ ಬೈ ಪಾರ್ಕಿಂಗ್ ಸರ್ವಿಸಸ್. ಸೊ ಸ್ಮಾರ್ಟ್ ಪಾರ್ಕಿಂಗ್ ಸಿಸ್ಟಮ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಸ್ಮಾರ್ಟ್ ಪಾರ್ಕಿಂಗ್ ಸಿಸ್ಟಮ್ ಯೂಸ್ ಮಾಡುವಾಗ ಎಲ್ಲೆಲ್ಲಿ ನಿಯರ್ ಬೈನಲ್ಲಿ ನಿಮ್ಮ ಪಾರ್ಕಿಂಗ್ ವ್ಯವಸ್ಥೆ ಉಂಟು ಅನ್ನೋದನ್ನೆಲ್ಲ ಎಲ್ಲಿ ಇನ್ಫಾರ್ಮೇಶನ್ ಸಿಗಬೇಕು, ಎಲ್ಲೆಲ್ಲಿ ವೇಕೆಂಟ್ ಸ್ಪೇಸ್ ಉಂಟು ಅಲ್ಲಿ ನೀವು ಫಿಕ್ಸ್ ಮಾಡಬೇಕು ಅನ್ನೋದನ್ನ ಎಲ್ಲ ಇನ್ಫಾರ್ಮೇಶನ್ ಅವರಿಗೆ ತಿಳಿಸಬೇಕು. ಸ್ಮಾರ್ಟ್ ಸಿಟೀಸ್ ಆರ್ ಬಿಕಮಿಂಗ್ ಅ ರಿಯಾಲಿಟಿ ವಿತ್ ಇನ್ನೋವೇಷನ್ ಬೀಯಿಂಗ್ ಆಡ್ ಈಚ್ ಇಯರ್. ಸೊ ಈ ಸ್ಮಾರ್ಟ್ ಬಿಕ ಸಿಟೀಸ್ ಅನ್ನೋದು ಈಗ ಪ್ರಸ್ತುತದಲ್ಲಿ ನಮ್ಮ ಕನಸಿನಲ್ಲಿ ನನಸು ಆಗ್ತಾ ಉಂಟು. ಕೆಲವೆಲ್ಲ ಸಿಟೀಸ್ಗೆ ಬಂದಿದೆ, ಈಗ ನಮ್ಮ ಮಣಿಪಾಲ್ಗೇನು ಬಂತು ಅಂತ ಹೇಳಿ ಸುದ್ದಿ ಉಂಟು. ಸೊ ಒಮ್ಮೆ ಬಂದರೆ ಇದೆಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇನ್ನೊಂದು 10 ವರ್ಷ ಬೇಕಾಗುತ್ತೆ, ಆಗ್ಬೋದು. ಆಗಿದ್ರೆ ನಮ್ಮ ಭಾಗ್ಯ ನಾವೇ ನೋಡ್ಬೋದು, ನಮ್ಮ ಊರಲ್ಲಿ ನಮ್ಮ ಸ್ಮಾರ್ಟ್ ಸಿಟೀಸ್. ಓಕೆ, ಆ ಸ್ಮಾರ್ಟ್ ಸಿಟೀಸ್ ಹೇಗೆ ಡೆವಲಪ್ ಆಗ್ತಾ ಉಂಟು ಅಂತ ಹೇಳಿ. ಸೊ ದಿಸ್ ಈಸ್ ಯುವರ್ ಫಸ್ಟ್ ಚಾಪ್ಟರ್. ಇನ್ ದಿಸ್ ಫಸ್ಟ್ ಚಾಪ್ಟರ್
You have learned so many things. Now we have learned about smart cities, smart home, and the features of smart watches, examples of IoT. All these are very, very important questions. So you have to go through all these topics. So idella nimge artha aitu anta ankolta idivi. Hope you understand this concept, and we will meet in the next class. See you in the next class.